ಏನು ಇಂಗ್ಲಿಷ್ ಹೆಸರು ಹೇಳಿ ಸುಮ್ ಸುಮ್ನೆ ಕಾಸು ಕೇಳ್ತೀರಾ? ನಾನ್ ನಿಮ್ಮನ್ನ ಸುಮ್ನೆ ಬಿಡ್ತೀನಾ? ಅಮ್ಮ, ಶಾಂಭವ್ಯ ಮನೆಯನ್ನ ಕರೀತಿದ್ದಾರೆ. ಶಾಂಭವ್ಯವರು ನನ್ನನ್ನು ಕರೀತಿದ್ದಾರ? ಇವನು ಸುರಕ್ಷನ್ ಬಾಯ್ ಫ್ರೆಂಡ್ ಅಲ್ವಾ? ಸಮರ್ಥ್. ಹಾಯ್ ಸಮರ್ಥ್, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇವರು ಈವೆಂಟ್ ಡಿಸೈನರು, ಭಾವನ್ ಬರ್ಡೇ ಇದೆ ಅಂತ ಬಂದಿದ್ದಾರೆ. ಓ ಹೌದಾ? ಈಗ ಜಾಬ್ ಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದೀರಾ? ಇವ್ರು ನಿಮ್ಗೆ ಮೊದಲೇ ಪರಿಚಯನ? ಹ್ಮ್, ತುಂಬಾ ಪರಿಚಯ. ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ವಿ, ಆಮೇಲೆ ಒಂದಿನ ಮದ್ವೆಲ್ ಸಿಕ್ಕಿದ್ರು, ಸೊ ಹಾಗೆ ಪರಿಚಯ. ಓ ಹೌದಾ, ಗುಡ್ ಗುಡ್. ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದಾರೆ. ಆದ್ರೆ ಸುರಕ್ಷಾ ಬಂದಿಲ್ಲ, ಅದೇ ಬೇಜಾರು. ಅವಳು ಇದ್ದಿದ್ರೆ ನನಗೂ ಒಳ್ಳೆ ಕಂಪ್ನಿ ಸಿಕ್ತಿತ್ತು. ಈ ಸುರಕ್ಷಾ ಅಂದ್ರೆ ಯಾರು? ಓ, ನಾ ಹೇಳೋದೇ ಮರ್ತೆ ನೋಡು ನಿಂಗೆ. ನನ್ನ ಅತ್ತೆ ಇದ್ದಾರಲ್ಲ ರಾಶಿ, ಅವ್ರ ಅಕ್ಕನೇ ಸುರಕ್ಷಾ. ಸುರಕ್ಷಾ ಮತ್ತೆ ಇವರು ತುಂಬಾ ಕ್ಲೋಸ್ ಫ್ರೆಂಡು. ಎಂತ ಕ್ಲೋಸ್ ಫ್ರೆಂಡ್ ಅಂದ್ರೆ, ನಾ ಅಂತ ಕ್ಲೋಸ್ ಫ್ರೆಂಡ್ಸ್ನ ಎಲ್ಲೂ ನೋಡೇ ಇಲ್ಲ. ಸರಿ, ನಂಗೊಂಚೂರು ಬೇರೆ ಕೆಲಸ ಇದೆ, ನಾ ಸಿಗ್ತೀನಿ. ತಮ್ಮನ್ ಜೊತೆ ಕೂತು ಮಾತಾಡಕ್ ಬರೋದಿಲ್ವಾ? ರಕ್ತ ಹಂಚ್ಕೊಂಡ್ ಹುಟ್ಟಿಲ್ವಾ? ಅವ್ನ್ ತಪ್ಪೆ ಮಾಡ್ಬಾರ್ದ? ತಪ್ಪು ಮಾಡ್ಬಿಟ್ರೆ ದೂರ ಆಗ್ಬಿಡ್ಬೇಕಾ? ಅಲ್ಲ ಕಣಮ್ಮ, ಏನು ಅವಮ್ಮ ಹಾಗೆ ಮಾತಾಡ್ಬಿಡ್ತು? ಹಾಂ, ಅವಮ್ಮ ಆಡಿದ ಮಾತಿಗೆ ಈ ನಿನ್ನ ಗಂಡ ಫುಲ್ಲು ಕರ್ಗೋಗಿದ್ದಾನೆ ಅನ್ಸುತ್ತೆ. ನೀನೇನೋ ಅಣ್ಣ ತಮ್ಮಂದ್ರ ಮಧ್ಯೆ ತಂದಿಡೋಕೆ ಹೋದ್ರೆ ಇವಮ್ಮ ಇದ್ಕಿದಾಗ ಎಲ್ಲ ಹಾಳು ಮಾಡಾಕ್ಬಿಡ್ತು. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯೋ ಕಾಣ್ತಿದೆ. ಡೋಂಟ್ ವರಿ ಚಿಕ್ಕಪ್ಪ, ನೀವು ಅನ್ಕೊಂಡಿರೋ ಹಾಗೆ ನಮ್ಮ ಪ್ಲಾನ್ ಏನೂ ಫೇಲ್ ಆಗಲ್ಲ. ಇದನ್ನೆಲ್ಲ ವಾಪಸ್ ನನ್ನ ದಾರಿಗೆ ಹೇಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಂ, ಏನು ಗೊತ್ತೋ ಏನು ಕತೆನೋ, ನನಗೇನೋ ನಾವು ಈ ಸಲನೂ ಟೂಸ್ ಪಟಾಕಿ ಹಾಕ್ತೀವಿ ಅನಿಸ್ತಿದೆ. ಚಿಕ್ಕಪ್ಪ, ಇಷ್ಟೊಂದು ಡೌಟ್ ಇಟ್ಕೋಬೇಡಿ, ನಿಮ್ಮ ಅನುಮಾನ ಎಲ್ಲ ನಿಜ ಆಗಲ್ಲ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಾನು ಪ್ರದಕ್ಷಿಣೆ ಹಾಕಿ ಬರ್ತೇನೆ. ಯಾಕೋ ಈಗ ನಾವು 20 ಗ್ರಾಮ್ ಕರೆಕ್ಟಾಗಿ ಹಾಕ್ತಾ ಇದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ವೇ ಮಿಷಿನ್ ಇದ್ರೆ ಅದ್ರ ಮೇಲಿಟ್ಟು 20 ಗ್ರಾಮ್ ಇದೆಯಲ್ಲ ಅಂತ ಚೆಕ್ ಮಾಡ್ಬೋದಲ್ವಾ? ಅನಿ, ಕೊಡೋದನ್ನ ನಾನು ಮಾಡ್ತೀನಿ. ಏಯ್, ಯಾಕೆ? ನಿನಗೆ ಬಿಟ್ರೆ ಇವತ್ತಿಡೀ ದಿನ ಅಳ್ಕೊಂಡು ತೂಕೊಂಡು ಇದೇ ಕೆಲಸ ಮಾಡ್ಕೊಂಡು ಕೂತಿರ್ತೀಯ ಅನ್ಸುತ್ತೆ. ಸುಮ್ನೆ ಕೊಡಿಲಿ, ನಾನು ಮಾಡ್ತೀನಿ. ಯಾಕೆ ನಾನು ಮಾಡಬಾರ್ದಾ? ಬಂದ್ಬಿಟ್ಲ ಹಂಗೆ ಮಾಡ್ಬೋದಪ್ಪ, ಮಾಡ್ಬೋದು. ನೀನು ಇಷ್ಟೇ ನಿಧಾನವಾಗಿ ಸೂಕ್ಷ್ಮವಾಗಿ ಮಾಡ್ತಾ ಕೂತ್ಕೊಂಡ್ರೆ ಸಾಕು, ಬರ್ತಡೇನೆ ಮುಗ್ದೋಗ್ಬಿಡುತ್ತಲ್ಲಿ. ಹಾಗಂತ ಹೇಗ್ ಬೇಕಾಗಿ ಮಾಡಕ್ಕೂ ಆಗಲ್ಲಮ್ಮ, ಇದು ಕೇಕು. ಜಾತ್ರೆಲ್ ಮಾಡೋ ಹುಗ್ಗಿ ಅನ್ಕೊಂಡಿದ್ಯಾ? ಹೇಗ್ ಬೇಕಾಗಿ ಮಾಡಿ ಹಾಕ್ಬಿಡಕ್ಕೆ? ಹಲೋ ಸರ್, ಜಾತ್ರೆಲ್ ಮಾಡೋ ಹುಗ್ಗಿನಾದ್ರೂ ಕರೆಕ್ಟ್ ಆಗಿರುತ್ತೆ, ಆದ್ರೆ ನಿನ್ ತರ ಯಾರು ವೇಯಿಂಗ್ ಮಿಷಿನ್ ಇಟ್ಕೊಂಡು ಅಡುಗೆ ಮಾಡಲ್ಲ ಸರ್. ಕೊಡಿ, ನಾನು ಮಾಡ್ತೀನಿ. ಏಯ್, ನಾನು ಮಾಡ್ತೀನಿ ಅನ್ನಲ್ಲೇ. ಬೇಡ ಕಣೋ, ನೀನು ಮಾಡಿರೋದು ನಾನು ನೋಡಿದ್ದೀನಿ, ಸುಮ್ಮನೆ ಕೊಡಿಲಿ. ಈ ನೀಟ್ನೆಸ್ ಕ್ಲಾಸಿಗೆ ಕಳಿಸ್ಬೇಕು ಕಣೆ, ಆವಾಗ್ಲಾದ್ರೂ ಉದ್ದಾರ ಆಗ್ತೀಯ ನೋಡ್ಬೇಕು. ಹೌದು ಹೌದು, ಅಂಥದ್ದೇನು ಮಾಡಿಬಿಟ್ಟೆ ಈಗ ನಾನು? ಏನೋ ಕೆಲಸ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಹಿಟ್ ಮೆತ್ಕೊಳ್ತಪ್ಪ. ಈ ಕೂದಲೋ ಇದಿದವಲ್ಲ, ಬೇಡ ಬೇಡ ಅಂದ್ರೂ ಕಣ್ಣು ಮುಂದೆ ಬಂದು ಹಾಗೆ ಕೂತ್ಕೋತವೆ. ಇದನ್ನ ಸರಿ ಮಾಡ್ಕೊಳಕ್ ಹೋದಾಗ ಸ್ವಲ್ಪ ಮೆತ್ಕೊಳ್ಳುತ್ತೆ, ಅದಕ್ಕೆ ಹೀಗಂತ್ಯ? ಏನೇ ಮಾಡ್ತಿದ್ಯಾ?
ನಿನಗೆ ಇಟ್ಮೆತ್ಕೊಳ್ಳೋ ಚಾಳಿನ ಯಪ್ಪ 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 ನನಗೆ ನೋಡೋಕ್ಕಾಗ್ತಾ ಇಲ್ಲ, ಭಯ ಆಗುತ್ತೆ. ಇರು ನಾನೇ ಒರೆಸ್ತೀನಿ, ಆಮೇಲೆ ನೀನು ಒರ್ಸಕ್ಕೆ ಹೋಗಿ ಅದು ಮತ್ತಷ್ಟಾಗಿ ಒಳ್ಳೆ ನಾಗವಲ್ಲಿ ಥರ. ಗುರೂಜಿ, ನನಗೆ ಇಬ್ಬರು ಮಕ್ಕಳು, ದೊಡ್ಡವನು ನನ್ನ ಜೊತೆನೇ ಇದ್ದಾನೆ, ಚೆನ್ನಾಗಿ ಸಂಪಾದನೆ ಹೆಸರು ಎಲ್ಲ ಮಾಡಿದ್ದಾನೆ. ಆದರೆ ಚಿಕ್ಕವನು ಅವನು ನನ್ನ ಜೊತೆಲಿಲ್ಲ, ಸಣ್ಣ ವಯಸ್ಸಲ್ಲೇ ಮನೆ ಬಿಟ್ಟು ಹೊರಟೋದ. ಅವನ್ನ ಎಷ್ಟು ಹುಡುಕಿದ್ರು ಒಂದೇ ಒಂದು ಸುಳಿವು ಕೂಡ ಸಿಗಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗಂತೂ ಅವನದೇ ಚಿಂತೆ ಆಗ್ಬಿಟ್ಟಿದೆ ಗುರುಜಿ. ಪ್ರತಿ ಕ್ಷಣ ನಾನು ಅವನಿಗೋಸ್ಕರನೇ ಹಂಬಲಿಸ್ತಾ ಇದ್ದೀನಿ. ಅವನು ನನಗೆ ಬೇಕು ಗುರುಜಿ. ನನ್ನ ಬಾಬು ಎಲ್ಲಿದ್ದಾನೆ? ಕೇಕ್ ಆಲ್ಮೋಸ್ಟ್ ರೆಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಾನಿ? ಸೂಪರ್ ಅಲ್ವಾ ರಾಶಿ? ಸೂಪರ್ ಸೂಪರ್. ಇದಕ್ಕೆ ನೋಡಿ ಅನ್ನೋದು ಮನಸ್ಸಿಟ್ಟು ಮಾಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವುಗಳೆಲ್ಲ ಸೇರ್ಕೊಂಡು ಕೇಕ್ ಮಾಡಿ ಸಂಭ್ರಮ ಪಡ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಜಾಣಮರಿಗಳು. ಸರಿ ಸರಿ, ನಾನು ಐಸಿಂಗ್ ಮಾಡ್ತೀನಿ. ಏನಂತ ಬರೀಲಿ? ನಾನು ಬರೀತೀನಿ. ಅಲ್ಲ ಕಣೆ ಮೀರಾ, ಅಣ್ಣನ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೆ. ಎಷ್ಟೊಂದು ಸಲ ಸಾರಿನೂ ಕೇಳಿದ್ದೀನಿ, ಆದರೂ ಯಾಕೆ ನನ್ನನ್ನು ಕ್ಷಮಿಸ್ತಾ ಇಲ್ಲ? ಈ ಅಣ್ಣಂದಿನ ಮನಸ್ಥಿತಿ ನನಗಂತೂ ಅರ್ಥ ಆಗ್ತಿಲ್ಲ ನೋಡು. ಎರಡು ನದಿ ಒಂದೇ ಉಗಮ ಸ್ಥಳ, ಗಮ್ಯ ಬೇರೆ, ಗುರಿ ಬೇರೆ. ಒಂದು ಪೂರ್ವ ಆದರೆ ಮತ್ತೊಂದು ಪಶ್ಚಿಮ. ದಾರಿ ಏನೇ ಇದ್ದರೂ, ಏನೇ ಕೋಪ ತಾಪ ಅಸಹನೆ ದ್ವೇಷ ಕ್ಲೇಶಗಳಿದ್ದರೂ ನದಿ ಸಮುದ್ರ ಸೇರಲೇಬೇಕು, ಕಳಚಿದ ಕೊಂಡಿ ಕೂಡಲೇಬೇಕು. ಅಂದರೆ ನನಗೆ ನನ್ನ ಮಗ ಸಿಗ್ತಾನ ಗುರುಜಿ? ಭಗವಂತ, ನನ್ನ ಪಾಲಿಗೆ ನಂದು ಅಂತಿರೋದು ನನ್ನ ಫ್ಯಾಮಿಲಿ ಫೋಟೋ ಒಂದೇ. ಅದು ಹೇಗಾದರೂ ಸಿಗೋ ಥರ ಮಾಡು. ನನ್ನ ಹೇಗಾದರೂ ಇಟ್ಟಿರು, ಆದರೆ ನನ್ನ ಮನೆಯವ್ರನ್ನ ಚೆನ್ನಾಗಿಟ್ಟಿರು. ನನ್ನ ಪಾಲಿಗೆ ಖುಷಿ ಅಂತ ಏನಾದರೂ ಇದ್ದರೆ ಅದು ಅವ್ರಿಗೆ ಕೊಡು. ಅಮ್ಮನ್ನ ಇನ್ನೂ ಚೆನ್ನಾಗಿ ನೋಡು. ಏನಾಯ್ತು ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ? ಏನಿಲ್ಲ, ಕಾರಣ ಇಲ್ಲದೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ದೊಡ್ಡವರು ಅಂದ್ಮೇಲೆ ಚಿಕ್ಕವ್ರು ಮಾಡಿರೋ ತಪ್ಪೆಲ್ಲ ಸಹಿಸ್ಕೊಂಡಿರ್ಬೇಕಾ? ತಮ್ಮಂದಿರಿಗೆ ಒಂದೊಂದ್ಸಲ ಅವ್ರಿಗೇನು ತಪ್ಪು ಮಾಡಿದ್ದಾರೆ ಅದರಿಂದ ಏನು ಡ್ಯಾಮೇಜ್ ಆಗಿದೆ ಇದೆಲ್ಲ ಅರ್ಥನೇ ಆಗೋದಿಲ್ಲ.